Siddhu Patel. Mane Sabhadhyakshare, 800 prashna sankhye 837 mane Graha Sachivaralu kelidaru. Mane adhyakshara uttaragalannu odagisalagide. ಮನೆ ಅಧ್ಯಕ್ಷರ ಉತ್ತರ ಒದಗಿಸಿದ್ರೆ ಆದರೆ ಇನ್ನೊಂದು ಸ್ವಲ್ಪ ಪೋಸ್ಟ್ಗಳು ಖಾಲಿ ಇದೆ, ಹುದ್ದೆಗಳು, ಅವು ಭರ್ತಿ ಮಾಡಬೇಕು. ಅದರ ಹಾಗೆ ಇವತ್ತು ನಮ್ಮ ಹುಮ್ನಾಬಾದ್ ಮತಕ್ಷೇತ್ರದಲ್ಲಿ ಮೂರು ತಾಲೂಕುಗಳು ಒಳಪಟ್ಟಿರ್ತದೆ, ಬಸವ ಕಲ್ಯಾಣ್, ಹುಮ್ನಾಬಾದ್ ಮತ್ತು ಚುಡುಗುಪ್ಪ. ಆದರೆ ಇಲ್ಲಿ ಹುಮ್ನಾಬಾದ್ ಸ್ಟೇಷನ್ನಲ್ಲಿ ಪಿ ಐ ಸ್ಟೇಷನ್ ಅಂತ ಅಪ್ಗ್ರೇಡ್ ಮಾಡಿ ನಾನು ತಮ್ಮ ಮುಖಾಂತರ ನಾನು ಸಚಿವರಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿ ನಮ್ಮ ಮತಕ್ಷೇತ್ರದಲ್ಲಿ ರಾಜೇಶ್ವರ ಬಸವ ಕಲ್ಯಾಣ್ ತಾಲೂಕಿನಲ್ಲಿ ಬರುತ್ತೆ, ಸುಮಾರು ಒಂದು 20,000 ಜನಸಂಖ್ಯೆ ಉಳ್ಳವರು. ಅಲ್ಲಿ ಒಂದು ಔಟ್ಪೋಸ್ಟ್ ಸ್ಟೇಷನ್ ತೆಗಬೇಕಂತ ಮಾತ್ರ ಮನವಿ ಮಾಡ್ಕೊತ. ಮಾನ್ಯ ಅಧ್ಯಕ್ಷರೇ, ಹುಮ್ನಾಬಾದ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 8 ಪೊಲೀಸ್ ಠಾಣೆಗಳು ಬರುತ್ತೆ. ಅದರಲ್ಲಿ ಇತ್ತೀಚೆಗೆ ರೆಕ್ರೂಟ್ಮೆಂಟನ್ನು ಮಾಡದೇ ಇರೋ ಕಾರಣಕ್ಕಾಗಿ ಸುಮಾರು 16 ಪಿ ಎಸ್ ಐಗಳು, 36 ASIಗಳು, 104 HC, 211 PCಗಳ ಹುದ್ದೆಗಳು ಖಾಲಿ ಇದ್ದಾವೆ. ಈಗಾಗಲೇ ನಮಗೆ 15/6/22 ನೋಟಿಫಿಕೇಷನ್ ಆಗಿದೆ ರೆಕ್ರೂಟ್ಮೆಂಟ್ಗೆ. ಮಾನ್ಯ ಅಧ್ಯಕ್ಷರೇ, ಆ ಪ್ರೋಸೆಸ್ ನಡೀತಾ ಇದೆ. ಆ ಪ್ರೋಸೆಸ್ ಕಂಪ್ಲೀಟ್ ಆದಮೇಲೆ ಪಿಸಿಗಳನ್ನೆಲ್ಲರನ್ನೂ ಕೂಡ ಅವರಿಗೇನು ಖಾಲಿ ಇರ್ತಕ್ಕಂಥ ಹುದ್ದೆಗಳನ್ನು ಖಂಡಿತವಾಗಿ ತುಂಬುತ್ತೇವೆ. ಈ ಪಿ ಎಸ್ ಐಗಳು ಸಬ್ ಇನ್ಸ್ಪೆಕ್ಟ್ರದ್ದು ತಮಗೆ ಗೊತ್ತಿದ್ದಾಗೆ ಈಗಾಗಲೇ ಅದು ಹೈಕೋರ್ಟ್ನಲ್ಲಿ ಪೆಂಡಿಂಗ್ ಆಗಿದೆ. ಅದು ತೀರ್ಮಾನ ಆಗೋವರೆಗೂ ಕೂಡ ನಾವು ಪಿ ಎಸ್ ಐಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಆಗೋದಿಲ್ಲ. ಈಗ 545 PSಗಳನ್ನು ರೆಕ್ರೂಟ್ ಮಾಡಬೇಕಾಗಿತ್ತು, ಅದು ಈಗ ಹೈಕೋರ್ಟ್ನಲ್ಲಿದೆ. ಜೊತೆಗೆ ಇನ್ನೂ 400 PSಗಳನ್ನು ರೆಕ್ರೂಟ್ ಮಾಡಬೇಕು. ಆ ಬ್ಯಾಚು ಕಂಪ್ಲೀಟ್ ಆಗದೆ ಹೊರತು ನಾವು ಈ 400 ರೆಕ್ರೂಟ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಯಾಕೆಂದರೆ ಸೀನಿಯಾರಿಟಿ ಪ್ರಶ್ನೆ ಬರುತ್ತೆ. ಆದ್ದರಿಂದ ಅದು ಕ್ಲಿಯರ್ ಆದಮೇಲೆ PSಗಳನ್ನು ರೆಕ್ರೂಟ್ ಮಾಡ್ತೀವಿ. ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ನಾವೇನೀಗ ನೋಟಿಫಿಕೇಷನ್ ಮಾಡಿದ್ದೀವಿ PCಗಳಿಗೆ, ಅದು ರೆಕ್ರೂಟ್ಮೆಂಟ್ ಆದ ತಕ್ಷಣ ತಮಗೆ ಅಷ್ಟು ಜನರನ್ನ ಒದಗಿಸ್ಕೊಡ್ತೇವೆ. ಮನೆ ಅಧ್ಯಕ್ಷರೇ, ಉಪ ಪ್ರಶ್ನೆ ಅಂತ. ಮನೆ ಅಧ್ಯಕ್ಷರು, ನಮ್ಮ ಹುಮ್ನಾಬಾದ್ ಸ್ಟೇಷನ್ಗೆ PS ಸ್ಟೇಷನ್ ಅಪ್ಗ್ರೇಡ್ ಮಾಡಬೇಕು ಸರ್. ತಮ್ಮ ಮುಖಾಂತರ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮಾನದಂಡಗಳಿದ್ದಾವೆ ಮಾನ್ಯ ಅಧ್ಯಕ್ಷ. ಯಾಕಂತಂದ್ರೆ ಜನಸಂಖ್ಯೆ ಪೊಲೀಸ್ ಕಮಿಷನ್ ಪ್ರಕಾರ ಅದಕ್ಕೆ ಆ ಮಾನದಂಡದ ಮೇಲೆ ಮಾಡಿಕೊಡ್ತೀವಿ. ಅದು ನಿಮಗೆ ಇಷ್ಟು ಅಪರಾಧಗಳ ಸಂಖ್ಯೆ ಇರಬೇಕು ಅಂತೇಳಿ ನಮೂದಿಸಿದ್ದಾರೆ. 700 ಅಪರಾಧಗಳ ಸಂಖ್ಯೆ ಬರಬೇಕು, ಆದರೆ ನಿಮ್ಮ ಇದರಲ್ಲಿ ಅಷ್ಟು ಬರ್ತಾ ಇಲ್ಲ. ಅದು ಬಂದರೆ ಅಪರಾಧ ಜಾಸ್ತಿ ಆಗೋದು ಬೇಡ. ಅದಕ್ಕೋಸ್ಕರ ಸದ್ಯದ ಪರಿಸ್ಥಿತಿನಲ್ಲಿ ಚೆನ್ನಾಗಿ ನಡೀತಾ ಇದೆ, ಅದು ಮುಂದುವರ್ಸೋಣ. ಯಾಕಂದ್ರೆ ನ್ಯಾಷನಲ್ ಹೈವೇ ಮ್ಯಾಗಿದೆ. ಓಕೆ,